ಸಾಮಾನ್ಯವಾಗಿ ಕೆಲವು ಶಬ್ದಗಳನ್ನು ನಾವು ಕೇಳ್ತಾ ಇರ್ತೀವಿ ವಿಕಲಚೇತನರು ದಿವ್ಯಾಂಗರು ವಿಕಲಾಂಗರು ಈ ಥರದಲ್ಲ ಶಬ್ದಗಳನ್ನು ಕೇಳ್ತಾರೆ ಪ್ರಧಾನಮಂತ್ರಿಗಳು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ದಿವ್ಯಾಂಗರು ಅಂತ ಹೇಳುವಂಥ ಒಂದು ಅಭಿಧಾನವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನೋಡಿ ಪ್ರಕೃತಿ ಹೇಗಿದೆ ಅಂತೇಳಿದರೆ ವಿಶಿಷ್ಟವಾಗಿದೆ ವೈವಿಧ್ಯವಾಗಿದೆ ಪ್ರಕೃತಿಯ ವೈವಿಧ್ಯತೆಯನ್ನು ಗೌರವಿಸುವಂಥ ನಾವು ಮನುಷ್ಯನ ವೈವಿಧ್ಯತೆಯನ್ನು ಯಾಕೆ ಗಮನಿಸುವುದಿಲ್ಲ ಗೌರವಿಸುವುದಿಲ್ಲ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿದಂಥ ದೇಶ ನಮ್ಮದು ಗೌರವಿಸಿದಂಥ ಪ್ರಕೃತಿ ನಮ್ಮದು ಸಂಸ್ಕೃತಿ ನಮ್ಮದು ಆದರೆ ಭಾರತದ ಜನಕೋಟಿಯ ಜನಸಂಖ್ಯೆಯೊಳಗೆ ಒಂದು ಮೂರು ಕೋಟಿಯಷ್ಟು ಜನ ಇವತ್ತು ಬದುಕಿನ ಸವಾಲನ್ನು ಎದುರಿಸುವಂಥವರಿದ್ದಾರೆ ಆ ಪೈಕಿ ಅವರ ಕುಟುಂಬವನ್ನೆಲ್ಲ ಹೊಂದಿಸ್ಕೊಂಡು ಲೆಕ್ಕ ಹಾಕಿದ್ರೆ ಅದು ಹನ್ನೆರಡು ಆಗ್ತಾರೆ ನಮ್ಮದೇ ಕರ್ನಾಟಕದಲ್ಲಿರುವಂಥ ಬೆಳ್ತಂಗಡಿ ತಾಲೂಕು ಇರ್ಬೋದು ಲಾಯ್ಲಾ ಇರ್ಬೋದು ಕೊಕ್ಕಡ ಇರ್ಬೋದು ಎಲ್ಲ ಪ್ರದೇಶ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದವರೆಗೆ ಮುಂಡಗೋಡು ವರೆಗೆ ಲೆಕ್ಕ ಹಾಕಿದ್ರೆ ನಿಂದ ಪೀಡಿತರಾದಂಥವರ ಸಂಖ್ಯೆ ವೈದ್ಯಕೀಯ ಶಾಸ್ತ್ರ ಹೇಳ್ತದೆ ಒಬ್ಬ ವ್ಯಕ್ತಿ ಎಂಡೋಪೀಡಿತ ಆದಂಥ ವ್ಯಕ್ತಿ ಎಷ್ಟು ವರ್ಷ ಬದುಕ್ಬೋದು ಹೇಳಿದ್ರೆ ಅರುವತ್ತಾರು ವರ್ಷಗಳ ಕಾಲ ಬದುಕ್ಬೋದು ಈಗನೇ ಆ ಥರ ಆ ಕಾಲದಲ್ಲಿ ಎಂಡೋ ಸಂ ಸಿಂಪಡಣೆ ಸಮಯದಲ್ಲಿ ಹುಟ್ಟಿದ್ದಂಥವರ ಬದುಕು ಈ ಇಪ್ಪತ್ತಿಪ್ಪತ್ತೆಂಟು ವರ್ಷಗಳು ಕಳೆದಿದೆ ಇಪ್ ಇನ್ನೂ ಅರುವತ್ತು ವರ್ಷಗಳವರೆಗೆ ಬದುಕಬಲ್ಲ ಅಂತೇಳಿದ್ರೆ ಅವನ ಬದುಕು ಹೇಗೆ ಜೀವೋತ್ಸವವಾಗಿರ್ತಾನೆ ಅಕರಾಳ ವಿಕರಾಳವಾಗಿ ಮಲಗಿದ ಸ್ಥಿತಿಯಲ್ಲಿ ಏನೂ ಮಾಡಲಾರದೆ ಶರೀರ ಬೆಳೆದಿದೆ ಆ ಮನೆಯ ಬದುಕು ನರಕ ಆಗಿದೆ ಈ ಸ್ಥಿತಿಯಲ್ಲಿ ಸರ್ಕಾರದ ಕೊಡುಗೆಗಳಿಗೆ ಇರ್ತವೆ ವಿಷಪ್ರಾಶನದ ಮೂಲಕ ಅಧಿಕೃತವಾದಂಥ ಸಂಖ್ಯೆಗಳು ಹೇಳಲಿಕ್ಕೆ ಸರ್ಕಾರದ ಕಡೆಯಲ್ಲೇ ದಾಖಲೆಗಳಿಲ್ಲ ಆದರೂ ಕೂಡ ಹೇಳುವಂಥದ್ದು ಮೂರು ಕೋಟಿ ಜನಸಂಖ್ಯೆ ಈ ಥರದ ಸಂಖ್ಯೆಗಳನ್ನು ಬಿಟ್ಟು ಸೊ ಹಾಗೆರುತ್ತೆ ಹನ್ನೆರಡು ಕೋಟಿಯಷ್ಟು ಜನ ಬದುಕಿನ ಬವಣೆಯನ್ನು ಎದುರಿಸ್ತಾ ಇದ್ದಾರೆ ವಿಕಲತೆಯ ಕಾರಣ ವಿಕಲಚೇತನ ಬಂಧುಗಳ ಕಾರಣದಿಂದ ಅದರ ಮಧ್ಯದಲ್ಲೂ ಕೂಡ ಈ ಕ್ಷೇತ್ರದಲ್ಲಿರುವಂಥ ಈ ಬಂಧುಗಳು ಹೇಳ್ತಾ ಇದ್ದಾರೆ ಈ ಬಂಧುಗಳ ಸಲುವಾಗಿ ಕೆಲಸ ಮಾಡ್ತಿರೋದು ಅಖಿಲ ಭಾರತ ಸಂಘಟನೆ ಆದಂಥ ಸಕ್ಷಮ ಅಭಿಪ್ರಾಯ ಪಡ್ತದೆ ಅದಕ್ಕೋಸ್ಕರ ಒತ್ತಾಸೆಯಾಗಿ ನಿಲ್ತದೆ ಏನಿದೆ ಅಂತ ಹೇಳಿದ್ರೆ ಅವರ ವಿಕಲತೆಯನ್ನು ನೋಡಬೇಡಿ ಅವರ ವಿಶಿಷ್ಟತೆಯನ್ನು ನೋಡಿ ಅವರ ಸಾಮರ್ಥ್ಯವನ್ನು ನೋಡಿ ಗೌರವಿಸಿ ಒಂದು ಸಂಗತಿನ ಇಲ್ಲಿ ಉಲ್ಲೇಖ ಮಾಡಬೇಕು ಎರಡು ವರ್ಷಗಳ ಹಿಂದಿಂದ ನಾವು ನೋಡ್ತಾನೆ ಬಂದಿದ್ವಿ ನೂರು ನೂರ ಹತ್ತೊಂಬತ್ತು ಜನರನ್ನು ಒಲಿಂಪಿಕ್ಸಿಗೆ ಕಳಿಸಿದ್ವಿ ಸಾವಿರಾರು ಕೋಟಿನವರ ಮೇಲೆ ವಿನಿಯೋಗಿಸಿದ್ವಿ ಒಂದು ಸ್ವರ್ಣದ ಪದಕ ಭಾರತ ಮಾತೆಯ ಕೊಳ್ಳಿಗೆ ಬರಲಿಲ್ಲ ಅದೇ ಪಕ್ಕದಲ್ಲಿಟ್ಟುಕೊಂಡು ನೋಡಿ ಪ್ಯಾರಾ ಒಲಿಂಪಿಕ್ಸ್ ವಿಶೇಷ ಚೇತನರ ಒಲಿಂಪಿಕ್ಸ್ನಲ್ಲಿ ನಾಲ್ಕು ಬಂಗಾರದ ಪದಕಗಳು ವಿಶ್ವ ದಾಖಲೆಯೊಂದಿಗೆ ಚೇತನ ಭಾರತ ಮಾತಿಗೆ ತೊಡಿಸಿದ್ದಾರೆ ಹಾಗಾದರೆ ಯಾರು ವಿಕಲ್ರು ಯಾರು ಸಮರ್ಥರು ಯಾರು ಸಬಲರು ಯಾರು ಹಾಗಾಗಿ ಈ ವ್ಯಕ್ತಿಗಳಲ್ಲಿರುವಂಥ ವಿಶಿಷ್ಟತೆಯನ್ನು ಗುರುತಿಸಬೇಕು ಸಾಮರ್ಥ್ಯವನ್ನು ಗುರುತಿಸಬೇಕು ಅವರ ಸಾಮರ್ಥ್ಯ ಕೂಡ ಸಮಾಜಕ್ಕೆ ರಾಷ್ಟ್ರಕ್ಕೆ ಸಮರ್ಪಿತವಾಗಬೇಕು ಹಾಗಾಗಿ ಅವರು ಯಾರು ಕೂಡ ಅಬಲರಲ್ಲ ಅವರೆಲ್ಲರೂ ಕೂಡ ಸಬಲರು ಅಂತ ಹೇಳುವಂಥದ್ದನ್ನು ಸಮಾಜಕ್ಕೆ ಮನವರಿಕೆ ಮಾಡಬೇಕು ಅಯ್ಯೋ ಪಾಪ ಅಂತ ಹೇಳುವಂಥ ಒಣ ಅನುಕಂಪದ ಬದಲಾಗಿದೆ ಹೇಳುವಂಥ ಹಳೆಯ ಡೈಲಾಗ್ಗಳು ಸಮಾಜದಲ್ಲಿ ಆ ಬದಲಿಗಾಗಿ ಅವರಿಗೆ ಕೂಡ ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡುವಂಥದ್ದಕ್ಕೆ ಸಮಾಜ ಕೂಡ ಕಣ್ತೀರಿಬೇಕು ಒಂದು ಪೆಟ್ರೋಲ್ ಬಂಕ್ ಇರ್ಬೋದು ಒಂದು ಹೋಟೆಲ್ ಇರ್ಬೋದು ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಇರ್ಬೋದು ಸರ್ಕಾರಿ ಉದ್ಯೋಗಗಳಿರ್ಬೋದು ಈ ಎಲ್ಲ ಕ್ಷೇತ್ರದಲ್ಲಿ ಕೂಡ ಅವರು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲ ಆಗುವಂಥ ಒಂದು ಉದ್ಯೋಗವನ್ನು ಸೃಷ್ಟಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿದೆ ತೊಂಬತ್ತೈದನೈಸಿಯಲ್ಲಿದ್ದಂಥ ಕಾನೂನಿನಲ್ಲಿ ಕೂಡ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ಕೂಡ ಪರಿವರ್ತನೆ ಮಾಡಬೇಕು ಅಂತ ಸಕ್ಷಮ ಪ್ರಯತ್ನ ಮಾಡ್ತು ಎರಡು ಸಾವಿರದ ಹದಿನಾರರಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಕಾನೂನಿನ ತಿದ್ದುಪಡಿ ಸಂಸತ್ನಲ್ಲಿ ಒಂದು ವಿಶಿಷ್ಟ ಪ್ರಸಂಗದಲ್ಲಿ ಬಂತು ಭಾಜಪ ಕಾಂಗ್ರೆಸ್ಸು ಜನತಾದಳ ಕಮ್ಯುನಿಸ್ಟು ಜಗಳದೊಳಗೆ ಪಕ್ಷದ ಜಗಳದೊಳಗೆ ರಾಷ್ಟ್ರಹಿತವನ್ನು ಮರೆತು ಚರ್ಚೆಗಳು ನಡೆದವು ಸಂಸತ್ತು ನಡೀಲೇ ಇಲ್ಲ ನಡೀಲಿಕ್ಕೆ ಬಿಡಲ್ಲ ಅಂತ ಹೇಳುವಂಥ ಚಾಲೆಂಜಿಗೆ ವಿರೋಧ ಪಕ್ಷಗಳು ಬಿದ್ದವು ಆ ಸಮಯದಲ್ಲಿ ಸಕ್ಷಮದಂಥ ಸಂಘಟನೆ ಜಾಗೃತವಾಗಿ ವಿರೋಧ ಪಕ್ಷಗಳ ಜನರ ಸರ್ಕಾರದ ಗಮನಕ್ಕೆ ತೊಗೊಂಡು ಬಂತು ಚೇತನಿಗೋಸ್ಕರ ಈ ಸಂದರ್ಭದಲ್ಲಿ ಒಂದು ಕಾನೂನು ತೊಗೊಂಡು ಬನ್ನಿ ಆಗ ಪಿ ಡಬ್ಲ್ ಡಿ ಆ್ಯಕ್ಟ್ ಅಂತ ಇತ್ತು ಪರ್ಸನ್ ವಿತ್ ಡಿಸೇಬಿಲ್ಟಿ ಹೆಸರಿನಲ್ಲಿ ಕಾನೂನು ನಡೀತಾ ಇತ್ತು ಅದೊಂದು ತಿದ್ದುಪಡಿ ಮಾಡಿ ಆರ್ ಪಿ ಡಿ ಆ್ಯಕ್ಟ್ ಅಂತ ರೈಟ್ ಆಫ್ ಪರ್ಸನ್ ವಿತ್ ಡಿಸೇಬಿಲ್ಟಿ ಅಂತ ಹೆಸರಿನಲ್ಲಿ ಒಂದು ವಿಶಿಷ್ಟ ಚೇತನಿಗೆ ಸಬಲೀಕರಣದ ಕಾನೂನನ್ನು ಸರ್ವಾನುಮತದಿಂದ ಸಂಸತ್ನಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಆಯಿತು ಇವತ್ತು ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಅಧಿಕೃತ ಕಾನೂನಾಗಿದೆ ಈಕ್ವಲ್ ಟು ಅಟ್ರಾಸಿಟಿ ಎಷ್ಟು ಪ್ರಬಲವಾದಂಥ ಒಂದು ಅಸ್ತ್ರವನ್ನು ವಿಶೇಷ ಚೇತನರ ಸಬಲೀಕರಣಕ್ಕೋಸ್ಕರ ಕೊಡಲಾಗಿದೆ ಇವು ವಿಶಿಷ್ಟವಾದ ಕ್ಷೇತ್ರದಲ್ಲಿ ಸಕ್ಷಮ ಕೆಲಸ ಮಾಡ್ತಾಯಿದೆ ಇಪ್ಪತ್ತೈದು ಲಕ್ಷ ಜನರಿಗೆ ಕಾರ್ನಿಯಲ್ ಬ್ಲೆಂಡ್ನೆಸ್ ಇದೆ ನೇತ್ರದಾನದ ಬಗ್ಗೆ ಜಾಗೃತಿ ಮಾಡ್ತಾಯಿದ್ದೀವಿ ದೇಶಾದ್ಯಂತ ದೊಡ್ಡ ರೀತಿ ಅಭಿಯಾನ ಆಗ್ತಾಯಿದೆ ಒಂದು ಸಹ ಸ್ವಲ್ಪ ಸಮಾಜದಲ್ಲಿ ಕೂಡ ಜಾಗೃತಿ ಆಗ್ತಾಯಿದೆ ಶ್ರವಣ ಬಾಧಿತರಿಗೋಸ್ಕರನೇ ವಿಶಿಷ್ಟವಂತ ರಿಕ್ಷಾ ರನ್ನ ಮೂಲಕ ಜಗತ್ತಿನ ಏಳೆಂಟು ರಾಷ್ಟ್ರಗಳಿಂದ ಬಂದಂಥವರು ಹನ್ನೆರಡು ದಿನಗಳ ಕಾಲ ಐದು ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಶ್ರವಣ ಬಾಧಿತರಿಗೋಸ್ಕರ ಜಾಗೃತಿ ಒಂದು ಲೆಕ್ಕದ ನೋಡಲಿಕ್ಕೆ ಹೋದರೆ ಬೇರೆಯವರ ಡಿಸೆಬಿಲಿಟಿ ಕಣ ಕಣ್ಣಿಗೆ ಕಾಣುತ್ತೆ ಶ್ರವಣ ಬಾಧಿತರದ್ದು ಅವರು ಸಾಮಾಜಿಕವಾಗಿ ಅವಹೇಳನಕ್ಕೊಳಗಾಗೋದು ಯಾರಿಗೂ ಗೊತ್ತಾಗಲ್ಲ ಅವ್ರಿಗೆ ಉದ್ಯೋಗ ಕ್ಷೇತ್ರದ ಸಮಸ್ಯೆ ಸಾಮಾಜಿಕವಾಗಿ ಅವಹೇಳನ ಸಂವಹನಕ್ಕೆ ಕಷ್ಟ ಇಂಥವ್ರಿಗೆ ಕಾಂಕ್ಲಿ ಕಾಕ್ಲಿ ಇಂಪ್ಲಾಂಟ್ ಮಾಡೋದ್ರ ಮೂಲಕ ಅವರ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಸಕ್ಷಮ ಕೂಡ ಒಂದು ವಿಶೇಷವಾಗಿ ಗಮನ ಕೊಡ್ತಾ ಇದೆ ಇದಕ್ಕೆ ಕುರಿತು ಜಾಗೃತಿ ಸೈನ್ ಲ್ಯಾಂಗ್ವೇಜ್ ಮೂಲಕನೇ ಅವರ ಬದುಕನ್ನು ಕಟ್ಕೊಂಡಂಥ ದೊಡ್ಡ ಗುಂಪು ಇದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು ಸಂಜ್ಞಾ ಭಾಷೆ ಮೂಲಕ ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದೆ ಒಂದು ಕಡೆಯಲ್ಲಿ ಹೇಳ್ತಾರೆ ಮನುಷ್ಯನ ಬದುಕು ಅದು ಎತ್ತರಿಸಿ ನೋಡಬೇಕು ವ್ಯಕ್ತಿತ್ವ ಆ ಥರ ಏಳಬೇಕು ಅಂತ ಹೇಳಿದ್ರೆ ಕಗ್ಗದಲ್ಲಿ ಹೇಳ್ತಾರೆ ಕೋಡುಗಲ್ಲನ್ನು ಹತ್ತಿ ದೂರವನ್ನು ನೋಡ್ಪಂಗೆ ಗೋಡೆ ಗೊತ್ತುಗಳೇನು ಮೇಡುಕುಳಿ ಏನು ನೋಡು ನೀನುನ್ನತದಿ ನಿಂತು ಜನ ಜೀವಿತವ ಮಾಡುದಾರದ ಮನವ ಮಂಕುತಿಮ್ಮ ಅಂತ ಕಗ್ಗದಲ್ಲಿ ಹೇಳ್ತಾರೆ ಮನುಷ್ಯ ಎತ್ತರದ ಬೆಟ್ಟದ ಮೇಲೆ ಹತ್ಕೊಂಡು ನೋಡಿದಾಗ ಕೆಳಗೆ ಸಮಪಾತಳಿ ಕಾಣ್ತದೆ ಅಲ್ಲಿ ತಗ್ಗಿದೆಯಾ ಬಾವಿ ಇದೆಯಾ ಹಳ್ಳ ಇದೆಯಾ ಕೊಳ್ಳ ಏನೂ ಗೊತ್ತಾಗೋದಿಲ್ಲ ಎಲ್ಲವೂ ಲೆವೆಲ್ ಮನುಷ್ಯತ್ವವನ್ನು ಮೇಲಕ್ಕೆ ಏರಿಸಿಕೊಂಡಾಗ ವಿಕಲತೆ ಕಾಣಲ್ಲ ವಿಶಿಷ್ಟತೆಯೇ ಕಾಣುತ್ತೆ ಹಾಗಾಗಿ ಪುಟ್ಟರಾಜ ಗವಾಯುಗಳಿರ್ಬೋದು ಸೂರದಾಸರ ಇರ್ಬೋದು ಸೂರ್ಯನ ಸಾರಥಿ ಅರುಣ ಇರ್ಬೋದು ಅರುಣಿಮಾ ಸಿನ್ಹ ಇರ್ಬೋದು ಈ ಥರ ವಿಶಿಷ್ಟರ ಮೂಲಕ ವಿಶಿಷ್ಟತೆಯನ್ನು ಮೆರೆದಂಥ ನಮ್ಮ ಭಾರತದಲ್ಲಿ ಜೊತೆಯಲ್ಲಿ ಜಗತ್ತಿನ ಜನರು ಇದ್ದಾರಲ್ಲಿ ಹೆಲನ್ ಕೆಲರ್ ಇದ್ದಾರೆ ಸ್ಟೀಫನ್ ಹಾಕಿನ್ಸನ್ ಇದ್ದಾನೆ ಈ ಥರ ಅನೇಕ ವ್ಯಕ್ತಿಗಳನ್ನು ಕೂಡ ನಾವು ಲೋಯಿ ಬ್ರೈಲ್ಸ್ ಇವ್ರ ಮೂಲಕ ವಿಶಿಷ್ಟರಿಗೆ ಬದುಕು ಆಧಾರ ಆದಂಥ ಜನಗಳಿದ್ದಾರೆ ಪುಟ್ಟರಾಜ ಗವಾಯುಗಳಂತೂ ಸ್ವತಃ ದೃಷ್ಟಿಹೀನರಾಗಿದ್ದರೂ ಕೂಡ ವೀರೇಶ್ವರ ಪುಣ್ಯಾಶ್ರಮದ ಹೆಸರಿನಲ್ಲಿ ಸಾವಿರಾರು ಜನರಿಗೆ ಸಂಗೀತದ ಬದುಕನ್ನು ಕೊಟ್ಟು ಬೆಳಕಾಗಿದ್ದಾರೆ ಸೊ ಇದರ ವಿಶಿಷ್ಟ ಕ್ಷೇತ್ರ ಅಲ್ವಾ ಇದು ಹಾಗಾಗಿ ಅಲ್ಲಿಯ ವಿಕಲತೆಯನ್ನು ನೋಡಬೇಡಿ ಅವರ ಸಾಮರ್ಥ್ಯವನ್ನು ನೋಡಿ ಅಂತ ಹೇಳುವಂಥ ಸಂದೇಶದ ಮೂಲಕ ಸಮಾಜಕ್ಕೂ ಕೂಡ ಇದರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಸಂಘಟನೆ ಸಬಲೀಕರಣ ಮತ್ತು ಆತ್ಮಗೌರವದಿಂದ ಬದುಕುವಂಥ ಈ ಸಮಾಜದ ಕಡೆಗೆ ಎಲ್ಲರಿಗೂ ಇರುವಂಥ ಸಂವಿಧಾನದತ್ತ ಹಕ್ಕಿನ ರೀತಿಯಲ್ಲಿ ಇವರು ಕೂಡ ಹಕ್ಕುಗಳಿದೆ ಅಂತ ನೆನಪಿಸುವ ಕೆಲಸವನ್ನು ಸಂಘಟನೆ ಕಾರ್ಯವನ್ನು ಸಕ್ಷಮ ಮಾಡ್ತಾಯಿದೆ ಸಮದೃಷ್ಟಿ ಕ್ಷಮತಾ ವಿಕಾಸ ಮತ್ತು ಅನುಸಂಧಾನ ಮಂಡಲ ಅಂತ ಹೇಳುವಂಥ ಸ್ವಲ್ಪ ದೀರ್ಘ ಹೆಸರು ಸಂಕ್ಷಿಪ್ತವಾಗಿ ನಾವು ಸಕ್ಷಮ ಅಂತ ಹೇಳ್ತೀವಿ ವಿಶೇಷವಾಗಿ ಎಲ್ಲ ರೀತಿಯ ಡಿಸೆಬಿಲಿಟಿಗೆ ವಿಕಲರಿಗೆ ಯಾವುದೇ ರೀತಿ ಸವಾಲಿನಲ್ಲಿ ಬದುಕ್ತಾ ಇರುವಂಥವರಿಗೆ ಎಲ್ಲ ಪ್ರಕೋಷ್ಠಗಳಿಗೋಸ್ಕರ ಕೆಲಸ ಮಾಡ್ತಾ ಇರುವಂಥ ಸಂಘಟನೆ ಇದ್ದರೆ ಅದು ಸಕ್ಷಮ ಒಂದೇ ಈಗ ಇಪ್ಪತ್ತೊಂದು ರೀತಿಯ ಒಂದು ವಿಕಲತೆಯನ್ನು ಸರ್ಕಾರ ಗುರುತಿಸಿ ಅದನ್ನು ನಿಶ್ಚಿತಗೊಳಿಸಿದೆ ಹಾಗಾಗಿ ಇಪ್ಪತ್ತೊಂದು ಪ್ರಕೋಷ್ಠಗಳಲ್ಲಿ ಈ ಕೆಲಸ ನಡೀತಾ ಇದೆ ಅಂತ ಹೇಳುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಸ್ತೀವಿ ಕರ್ನಾಟಕದ ಎಲ್ಲ ರಾಜ್ಯಗಳಲ್ಲೂ ನಮ್ಮ ಕಾರ್ಯದ ವಿಸ್ತಾರ ನಡೀತಾ ಇದೆ ಕಾಂಬಾದ ಹೆಸರಿನಲ್ಲಿ ಕಾರ್ನಿಯಾ ಅಂಧತ್ವ ಮುಕ್ತ ಭಾರತ ಅಭಿಯಾನ ಹೆಸರಿನಲ್ಲಿ ನಾವು ವಿಶೇಷವಾಗಿ ಜಾಗೃತಿಯ ಮೂಲಕ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ನೀವು ಹೆಜ್ಜೆ ಇಟ್ಟಿದ್ದೀವಿ ಸಂಪರ್ಕ ಮಾಡ್ತಾ ಇದ್ದೀವಿ ಒಂದು ವಿಶೇಷವಾಗಿ ನಾವು ಬೆಂಗಳೂರಿನಲ್ಲಿ ಒಂದು ಪ್ರಕಲ್ಪ ನೀಡಿ ದೇಶಕ್ಕೆ ಕೊಟ್ಟಿದ್ದೀವಿ ಅದು ಪ್ರಾಣದ ಹೆಸರಿನಲ್ಲಿ ಪ್ರಾಣದ ಅಂದರೆ ರಕ್ತದಾನ ಜೀವದಾನ ಅಂತ ಹೇಳುವಂಥ ಅಂಥ ಸಂದೇಶ ಇದೆ ಹಾಗಾಗಿ ಜೀತೆ ಜೀತೆ ರಕ್ತದಾನ ಜಾತೆ ಜಾತೆ ನೇತ್ರದಾನ್ ಬದುಕಿನ ಉದ್ದಕ್ಕೂ ರಕ್ತದಾನ ಮರಣಾನಂತರ ನೇತ್ರದಾನ ಅಂತ ಹೇಳುವಂಥ ಸಂದೇಶವನ್ನು ಕೊಟ್ಟಿದ್ದೀವಿ ವಿಶೇಷವಾಗಿ ತಲ್ಸೇಮಿಯಾ ಸೆಲ್ ಅಂತ ಹೇಳುವಂಥ ಹೆಸರಿನಲ್ಲಿ ಎರಡೆರಡು ದಿನಕ್ಕೆ ನಾಲ್ಕು ನಾಲ್ಕು ದಿನಕ್ಕೆ ರಕ್ತ ಬೇಕಾಗಿದೆ ಆ ಥರ ಕಾರಣಕ್ಕೋಸ್ಕರ ರಕ್ತದಾನದ ಒಂದು ವಿಷಯವನ್ನು ಕೂಡ ಇರಲಿ ಜಾಗೃತಿ ಜೋಡಿಸಿದ್ವಿ ಇದರ ಅನೇಕ ಕೆಲಸಗಳು ಸಕ್ಷಮದ ಮೂಲಕ ನಡೀತಾ ಇದೆ